प्रिया येसु प्रभु कोटि सोत्रगळु निकोट्ट रक्षणेगे देवा सोत्र सोत्रगळु नी माडिद उपकारक्के देवा सोत्र सोत्रगळु என் பிரியா இயேசு பிரபு கஷ்டாத தினகளில் நின்னே நினைச்சிக்கொண்டே ஆஹா கஷ்டாத தினகளில் நின்னே நினைச்சிக்கொண்டே தேவா நீ தய தோரிசி ನನಗೆ ಆಶ್ರಯ ನೀಡಿರುವೆ ದೇವಾನೇ ದಯ ತೋರಿಸಿ ನನಗೆ ಆಶ್ರಯ ನೀಡಿರುವೆ ಎನ್ ಪ್ರಿಯ ಯೇಸು ಪ್ರಭು ಕೋಟಿ ಸೋತ್ರಗಳು ನೀ ಕೊಟ್ಟ ರಕ್ಷಣೆಗೆ ದೇವಾ ಸೂತ್ರ ಸೂತ್ರಗಳು ನೀ ಮಾಡಿದ ಉಪಕಾರಕ್ಕೆ ದೇವಾ ಸೂತ್ರ ಸೂತ್ರಗಳು ಈ ಕ್ಷಣದ ಜೀವಿತಾವ ನಾಶನದ ಹಾದಿಯಿಂದ ಆಹಾ ಈ ಕ್ಷಣದ ಜೀವಿತಾವ ನಾಶನದಾದಿಯಿಂದ ನನ್ನನ್ನು ಮಾರ್ಪಡಿಸಿದೆ ದೇವಾ ಹೊಸಬಾಳ ನೀಡಿರುವೆ ನನ್ನನ್ನು ಮಾರ್ಪಡಿಸಿದೆವಾ ಹೊಸಬಾಳ ನೀಡಿರುವೆ ಎನ್ ಪ್ರಿಯ ಯೇಸು ಪ್ರಭು ಕೋಟಿ ಸೋತ್ರಗಳು ನೀ ಕೊಟ್ಟ ರಕ್ಷಣೆಗೆ ದೇವಾ ಸೋತ್ರ ಸ್ತೋತ್ರಗಳು ನೀ ಮಾಡಿದ ಉಪಕಾರಕ್ಕೆ ದೇವಾ ಸೋತ್ರ ಸ್ತೋತ್ರಗಳು ಈ ದಿನವೂ ನಾಡುವೆ ನಿನ್ ಕೃಪಾವರದಿಂದಲೇ ಆಹಾ ಈ ದಿನವು ನಾಡುವೆ ನಿನ್ ಕೃಪಾವರದಿಂದಲೇ ಸುರಿಸಿರುವೆ ಸುವರಳ ದೇವಾ ಸ್ತುತಿಸುವೆನು ಸಂತಸದಿ ಸುರಿಸಿರುವೆ ಸುವರಗಳ ದೇವಾ ಸ್ತುತಿಸುವೆನು ಸಂತಸದಿ ಎನ್ ಪ್ರಿಯ ಯೇಸು ಪ್ರಭು ಕೋಟಿ ಸೋತ್ರಗಳು ನೀ ಕೊಟ್ಟ ರಕ್ಷಣೆಗೆ ದೇವಾ ಸೋತ್ರ ಸೋತ್ರಗಳು ನೀ ಮಾಡಿದ ಉಪಕಾರಕ್ಕೆ ದೇವಾ ಸೂತ್ರ ಸೂತ್ರಗಳು ಎನ್ ಪ್ರಿಯ ಯೇಸು ಪ್ರಭು ಕೋಟಿ ಸೂತ್ರಗಳು. ಓಕೆ ಬ್ರದರ್, ಧನ್ಯವಾದಗಳು. ಇವತ್ತು ನಾನು ಆರಿಸಿಕೊಂಡಂತಹ ವಿಷಯ ನಮ್ಮ ಟೈಟಲ್ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಯೇಸು ಕ್ರಿಸ್ತನ 12 ಜನ ಅಪೊಸ್ತಲರ ಕುರಿತಾಗಿರುವಂತಹ ಇತಿಹಾಸ ಮತ್ತೆ ಅವರ ಜೀವಿತದ ಕುರಿತಾಗಿ ದೇವರ ವಾಕ್ಯದ ಆಧಾರದಿಂದ ನಾನು ಕಲಿತಂತ ಸತ್ಯಗಳನ್ನ ಮಾತ್ರ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಪ್ರೀತಿ ಉಳ್ಳವನು ಆಗಿದ್ದೇನೆ. ಪ್ರೇರೆ, ನಾವು ಮೊದಲನೇದಾಗಿ ಕೊಟ್ಟಂತ ಶೀರ್ಷಿಕೆಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ಅಪೊಸ್ತಲರ ಕುರಿತಾಗಿರುವಂತಹ ಅವರ ಜೀವನ ಚರಿತ್ರೆ ಮತ್ತು ಅವರ ಇತಿಹಾಸದ ಕುರಿತಾಗಿ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟ ಉಳ್ಳವನಾಗಿದ್ದೇನೆ. ಪ್ರೇರೆ, ಹಾಗಾದ್ರೆ ಮೊದಲನೇದಾಗಿ ಈ ಅಪೊಸ್ತಲ ಅಂದ್ರೆ ಯಾರು, ಈ ಹೆಸರಿಟ್ಟವರು ಯಾರು, ಈ ಅಪೊಸ್ತಲ ಎಷ್ಟು ಜನ ಎಂಬುದಾಗಿ ನಾವು ದೇವರ ವಾಕ್ಯವನ್ನ ನೋಡೋದಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12 ರಿಂದ
ಹದಿನಾರು ವಚನವನ್ನು ನಾವು ಈ ಸಮಯದಲ್ಲಿ ಓದಿಕೊಳ್ಳೋಣ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 6:12-16 ವಚನವನ್ನ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂತ ಹೆಸರಿಟ್ಟನು. ಅವರು ಯಾರೆಂದರೆ, ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಅಂದ್ರೆಯ, ಯಾಕೋಬ, ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ಮತ್ತಾಯ, ತೋಮ, ಅಲ್ಪಾಯನ ಮಗನಾದ ಯಾಕೋಬ, ಮತಾಭಿಮಾನಿ ಅನ್ನಿಸಿಕೊಂಡ ಸೀಮೋನ, ಯಾಕೋಬನ ಮಗನಾದ ಯೂದ, ಆತನನ್ನು ಹಿಡುಕೊಡುವ ದ್ರೋಹಿಯಾದ ಇಸ್ಕರಿಯೋತ ಯೂದ ಇವರೇ ಎಂಬುದಾಗಿ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸುಸ್ವಾಮಿಗೆ ಅನೇಕ ಜನ ಶಿಷ್ಯರಿದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅನೇಕ ಜನ ಶಿಷ್ಯರಿದ್ದಾಗಲೂ ಕೇವಲ 12 ಜನರನ್ನ ಮಾತ್ರ ಆತನು ಆರಿಸಿಕೊಂಡನೆಂಬುದಾಗಿ ಈ ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. ಪ್ರೇರಿ ಈ ಆರಿಸಿಕೊಳ್ಳುವಾಗ ಆತನು ಸುಮ್ಮನೆ ಸಿಕ್ಕಿದವ್ರನ್ನೆಲ್ಲ ಆರಿಸಿಕೊಳ್ಳಲಿಲ್ಲ. ಆತನ ಈ ಆರಿಸಿಕೊಳ್ಳುವಾಗ ಆತನು ಒಂದು ನಮಗೆ ಮಾದರಿ ಜೀವಿತವನ್ನ ತೋರಿಸಿದ್ದಾನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಪ್ರೇರಿ ನೋಡ್ರಿ, ಈ 12 ಜನರನ್ನ ಆರಿಸಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆತನು ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಪ್ರೇರಿ ನೋಡ್ರಿ, ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡೋದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನೆಂಬುದಾಗಿ. ಯಾಕೆಂದ್ರೆ ಈ 12 ಜನರನ್ನು ಆರಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆತನು ಪ್ರಾರ್ಥನೆಯಲ್ಲಿ ಇಡೀ ರಾತ್ರಿ ಕಳೆದನೆಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುತ್ತೆ. ಪ್ರೇರಿ ನೋಡ್ರಿ, ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ ಎಂಬುದಾಗಿ. ಅಂದ್ರೆ ಅಲ್ಲಿ ಅನೇಕ ಜನ ಶಿಷ್ಯರು ಇದ್ದಾರೆ. ಪ್ರೇರಿ ಆದಾಗ್ಯೂ ಅವರಲ್ಲಿ 12 ಮಂದಿಯನ್ನು ಆತನು ಆರಿಸಿಕೊಂಡನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತಹ ಸತ್ಯವಾಗಿದೆ. ಪ್ರೇರಿ ಈ 12 ಜನಕ್ಕೆ ಮಾತ್ರ ಆತನು ಅಪೊಸ್ತಲರೆಂತ ಹೆಸರಿಟ್ಟನೆಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತಹ ಸತ್ಯವಾಗಿದೆ. ಪ್ರೇರಿ ಅನೇಕ ಜನ ಶಿಷ್ಯರಿದ್ದಾಗ್ಯೂ ಕೇವಲ 12 ಜನರನ್ನ ಆತನು ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದು ಆತನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂಬುದಾಗಿ ಹೆಸರಿಟ್ಟನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೇರಿ ಈ ಓದಿದಂತ ವಾಕ್ಯ ಭಾಗದಲ್ಲಿ ಆ 12 ಜನ ಯಾರೆಂಬುದಾಗಿ ನಾನು ಆಲ್ರೆಡಿ ಓದಿದಂತ ಭಾಗದಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವಾಗಿದೆ. ಪ್ರೇರಿ ಹಾಗಾದ್ರೆ ಈ ಅಪೊಸ್ತಲರೆಂಬುದಾಗಿ ಹೆಸರು ಯಾಕಿಟ್ಟನೆಂಬುದಾಗಿ ನಾವು ನೋಡುವುದಾದ್ರೆ ನಾನು ಕಲಿತುಕೊಂಡಂತ ವಿಷಯವನ್ನು ಮಾತ್ರ ನಿಮಗೆ ಹಂಚುತ್ತೇನೆ. ಪ್ರೇರಿ ಈ ಅಪೊಸ್ತಲರ್ ಅಂತಂದ್ರೆ ಆ ಹೆಸರನ್ನ ಯಾಕಿಟ್ಟನೆಂಬುದಾಗಿ ನೋಡುವುದಾದ್ರೆ ನಾನು ಒಂದು ವಾಕ್ಯವನ್ನ ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಯೋಹಾನನ ಬರೆದ ಪತ್ರಿಕೆ 1:12 ವಚನವನ್ನ ನಾನು ಒಂದು ವಾಕ್ಯವನ್ನ ಓದ್ತೇನೆ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 1:1-2 ವಚನಗಳನ್ನ ನಾನು ಓದ್ತೇನೆ. ಪ್ರೇರಿ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನ ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ ಎಂಬುದಾಗಿ. ಈ ಓದಿದ ವಾಕ್ಯ ಭಾಗದಲ್ಲಿ ಅನೇಕ ವಿಷಯಗಳಿದೆ. ಪ್ರೇರೆ ನಾನೀಗ ಒಂದು 6 ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಪ್ರೇರೆ ಈ ಅಪೊಸ್ತಲರ ಕುರಿತಾಗಿರುವಂತ ಯಾಕೆ ಅಪೊಸ್ತಲರು ಎಂಬುದಾಗಿ ಹೆಸರಿಟ್ಟನೆಂಬುದಾಗಿ. ಹಾಗಾದ್ರೆ ಅಪೊಸ್ತಲರಿಗೆ ಇರ್ತಕ್ಕಂತ ಒಂದು ಲಕ್ಷಣ ಏನಂತ ಹೇಳಿದ್ರೆ, ಮೊದಲನೇ ಒಂದು ಕಾರಣ ಏನಂತಂದ್ರೆ, ಇವರು ಕರ್ತನಾದ ಯೇಸುಕ್ರಿಸ್ತನನ್ನ ಕಣ್ಣಾರೆ ನೋಡಿದವರು ಆಗಿದ್ದಾರೆ. ಪ್ರೇರಿ ಇವರಿಗೆ ಅಪೊಸ್ತಲರು ಅಂತ ಹೇಳಿದ್ರೆ ಕರ್ತನಾದ ಯೇಸುಕ್ರಿಸ್ತನನ್ನ ಕಣ್ಣಾರೆ ನೋಡಿದವರು ಆಗಿದ್ದಾರೆ ಎಂಬುದಾಗಿ ಮೊದಲನೇ ವಿಷಯ. ಎರಡನೇ ವಿಷಯ, ಇವರು ಕರ್ತನಾದ ಯೇಸುಕ್ರಿಸ್ತನಿಂದ ನೇರವಾಗಿ ಬೋಧನೆಯನ್ನ ಕೇಳಿದವರು ಆಗಿದ್ದಾರೆ. ಪ್ರೇರಿ ಎರಡನೇ ವಿಷಯ, ಇವರು ಕರ್ತನಾದ ಯೇಸುಕ್ರಿಸ್ತನಿಂದ ನೇರವಾಗಿ ಬೋಧನೆಯನ್ನ ಕೇಳಿದವರು ಆಗಿದ್ದಾರೆ ಈ ಅಪೊಸ್ತಲರು. ಪ್ರೇರೆ ಮೂರನೇದಾಗಿ, ಇವರು ಕರ್ತನಾದ ಯೇಸುಕ್ರಿಸ್ತನ ಜೊತೆ ಮಾತನಾಡಿದವರು ಆಗಿದ್ದಾರೆ. ಪ್ರೇರೆ ಮೂರನೇದಾಗಿ, ಇವರು ಕರ್ತನಾದ ಯೇಸುಕ್ರಿಸ್ತನ ಜೊತೆ ಮಾತನಾಡಿದವರು ಆಗಿದ್ದಾರೆ ಈ ಅಪೊಸ್ತಲರು. ಪ್ರೇರೆ ನಾಲ್ಕನೇದಾಗಿ, ಇವರು ಕರ್ತನಾದ ಯೇಸುಕ್ರಿಸ್ತನ ಜೊತೆ ಜೀವಿಸಿದವರು ಆಗಿದ್ದಾರೆ ಎಂಬುದಾಗಿ ನಾನು ನೋಡ್ತೇವೆ. ಪ್ರೇರಿ ನಾಲ್ಕನೇದಾಗಿ, ಇವರು ಕರ್ತನಾದ ಯೇಸುಕ್ರಿಸ್ತನ ಜೊತೆ ಜೀವಿಸಿದವರು ಆಗಿದ್ದಾರೆ ಈ ಅಪೊಸ್ತಲರು ಎಂಬುದಾಗಿ ನೋಡ್ತೇವೆ. ಐದನೇದಾಗಿ,
ಇವರು ಆತನ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡಿದವರು ಆಗಿದ್ದಾರೆ. ಪ್ರಿಯರೇ, ಈ ಅಪೋಸ್ತಲರು ಕರ್ತನಾದ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ನೋಡಿದವರು ಆಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಆರನೇದಾಗಿ, ಈ ಅಪೋಸ್ತಲರು ಅದ್ಭುತಗಳನ್ನು ಮಾಡುವ ಅಧಿಕಾರವನ್ನ ಕರ್ತನಿಂದಲೇ ಪಡ್ಕೊಂಡವರು ಆಗಿದ್ದಾರೆ. ಪ್ರಿಯರೇ, ಆರನೇದಾಗಿ, ಈ ಅದ್ಭುತಗಳನ್ನ ಮಾಡುವಂತ ಅಧಿಕಾರವನ್ನ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನೇರವಾಗಿ ಪಡೆದುಕೊಂಡವರು ಆಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಮಾರ್ಕನ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾರ್ಕನ ಬರೆಸುವಾರ್ತೆ 16:17-20 ನಾವು ಒಂದ್ಸಾರಿ ಓದ್ಕೊಳ್ಳೋಣ. 16:17-20 ಮಾರ್ಕನ ಬರೆಸುವಾರ್ತೆ. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನ ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನ ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರು ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈಯಿಟ್ಟರೆ ಇವರಿಗೆ ಗುಣವಾಗುವುದು. ಯೇಸುಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಳಲ್ಲಿ ಆಸನಾರೂಢನಾದರು. ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು, ಮತ್ತು ಕರ್ತನವರ ಕೂಡ ಕೆಲಸ ಮಾಡುತ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ತೆಯ ವಾಕ್ಯಗಳನ್ನು ಬಲಪಡಿಸುತ್ತಾ ಇದ್ದರೆಂಬುದಾಗಿ. ಪ್ರೇರಿ ಅದ್ಭುತ ಮಾಡುವಂತ ಅಧಿಕಾರವನ್ನ ನೇರವಾಗಿ ಕರ್ತನಿಂದ ಹೊಂದಿದವರಾಗಿದ್ದಾರೆ ಈ ಅಪೋಸ್ತಲರೆಂಬುದಾಗಿ ನಾವು ದೇವರ ವಾಕ್ಯದ ಮೂಲಕವಾಗಿ ನಾನು ನೋಡುತ್ತೇವೆ. ಪ್ರೇರಿ ಈ ರೀತಿಯಾಗಿ ಅಪೋಸ್ತಲರನ್ನ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಅನೇಕ ಶಿಷ್ಯರು ಇದ್ದಾಗ್ಯೂ ಆತನು ಕೇವಲ 12 ಜನರನ್ನ ಆರಿಸಿಕೊಂಡನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೇರಿ ಹಾಗಾದ್ರೆ ಈ ಅಪೋಸ್ತಲರ ಈ 12 ಜನರ ವಿಶೇಷತೆಗಳನ್ನ ನೋಡುವುದಾದ್ರೆ ಒಂದು 4 ವಿಶೇಷತೆಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರೇರಿ ಈ 12 ಜನರ ಅಪೋಸ್ತಲರ ವಿಶೇಷತೆ ಏನಂತ ಹೇಳಿದ್ರೆ ಇವರೆಲ್ಲ ಹೆಚ್ಚಿನವರು ಬೆಸ್ತರು ಆಗಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೇರಿ ಅಂದ್ರೆ ಮೀನುಗಾರರಾಗಿದ್ದಾರೆ ಎಂಬುದಾಗಿ ನಾನು ನೋಡ್ತೇವೆ. ಎರಡನೇದಾಗಿ ಇವರೆಲ್ಲರೂ ಹೆಚ್ಚು ಕಡಿಮೆ ಅವಿದ್ಯಾವಂತರೇ ಆಗಿದ್ದಾರೆ ಎಂಬುದಾಗಿ, ಓದು ಬರಹ ಗೊತ್ತಿಲ್ಲದವರು ಆಗಿದ್ದಾರೆ ಎಂಬುದಾಗಿ, ಅವಿದ್ಯಾವಂತರಾಗಿದ್ದಾರೆ ಈ ಅಪೋಸ್ತಲರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾನು ನೋಡ್ತೇವೆ. ಪ್ರೇರಿ ಮೂರನೇದಾಗಿ ಈ ಅಪೋಸ್ತಲ ಆರಿಸಿಕೊಂಡಂತ 12 ಜನ ಅಪೋಸ್ತಲರು ಹೆಚ್ಚಿನವರು ಈ 20 ವಯಸ್ಸಿನ ಆಸುಪಾಸಿನಲ್ಲಿದ್ದಾರೆ ಎಂಬುದಾಗಿ ನಾವು ಇಷ್ಟೇ ಮೂಲಕವಾಗಿ ನೋಡ್ತೇವೆ. ಪ್ರೇರಿ ಈ ಆರಿಸಿಕೊಂಡಂತ ಈ ಅಪೋಸ್ತಲರು 20 ವರ್ಷದ ಆಸುಪಾಸಿನಲ್ಲಿ ಹೆಚ್ಚು ಕಡಿಮೆ ಇದ್ದರೆಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇವರಿಗೆ ಸಿಕ್ಕ ಅಧಿಕಾರವನ್ನ ಯಾರಿಗೂ ಅವರು ವರ್ಗಾವಣೆ ಮಾಡಲಿಲ್ಲ ಎಂಬುದಾಗಿ ನೋಡ್ತೇವೆ. ಇವರಿಗೆ ಸಿಕ್ಕಂತ ಅಧಿಕಾರವನ್ನ ಯಾರಿಗೂ ವರ್ಗಾವಣೆ ಮಾಡಲಿಲ್ಲ ಎಂಬುದಾಗಿ, ಅನೇಕರು ಹಣ ಕೊಟ್ಟು ಈ ಅಧಿಕಾರ ನಮಗೆ ಕೊಡಬೇಕೆಂಬ ಕೇಳಿಕೊಂಡಾಗ ಅವರು ಕೊಡ್ಲಿಲ್ಲ ಎಂಬುದಾಗಿ, ಬದಲಾಗಿ ಶಾಪ ಹೊಂದಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮುಂದುವರೆದಾಗಿ ಈ ಶಿಷ್ಯರನ್ನ ಅಪೋಸ್ತಲ ಆರಿಸಿಕೊಂಡ ಪ್ರಾಮುಖ್ಯ ಉದ್ದೇಶವೇನಂತ ಹೇಳಿ ನಾವು ನೋಡ್ಬೇಕು. ಪ್ರೇರಿ ಈ ಅಪೋಸ್ತಲರನ್ನ ಕರ್ತನಾದ ಯೇಸು ಕ್ರಿಸ್ತನು ಆರಿಸಿಕೊಂಡಂತ ಪ್ರಾಮುಖ್ಯ ಉದ್ದೇಶವೇನಂದು ಎಂಬುದಾಗಿ ನೋಡೋದಾದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಪ್ರೇರಿ ಮತ್ತೆ ಬರೆಸುವಾರ್ತೆ 28:18-20 ಮತ್ತೆ ಬರೆಸುವಾರ್ತೆ 28:18-20 ನಮ್ಗೆಲ್ಲರಿಗೂ ಬಹಳ ಪರಿಚಯವಾಗಿರ್ತಕ್ಕಂಥ ವಾಕ್ಯ ಭಾಗ. ಈ ಅಪೋಸ್ತಲರನ್ನ ಆರಿಸಿಕೊಂಡಂತ ಉದ್ದೇಶ ಏನಂತ ಹೇಳಿದ್ರೆ ಆಗ ಯೇಸು ಹತ್ತಿರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಇವರು ಆರಿಸಿಕೊಂಡಂತ ಉದ್ದೇಶ ದೇವರ ಸುವಾರ್ತೆಯನ್ನು ಯೇಸು ಕ್ರಿಸ್ತನ ಸುವಾರ್ತೆ ಸಾರುವುದಕ್ಕಾಗಿ ಆತನು ಆರಿಸಿಕೊಂಡನೆಂಬುದಾಗಿ ನಾನು ನೋಡ್ತೇವೆ. ಪ್ರೇರಿ ಯಾವುದೇ ಒಂದು ವ್ಯಕ್ತಿಯನ್ನು ಆರಿಸಿಕೊಳ್ಳುವುದಾದ್ರೆ ಸುಮ್ಮನೆ ಆರಿಸಿಕೊಳ್ಳುವುದಿಲ್ಲ, ಅದಕ್ಕೆ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಆರಿಸಿಕೊಳ್ಳುವುದನ್ನ ನಾನು ನೋಡ್ತೇವೆ. ಸರ್ಕಾರದವರು ಒಬ್ಬ ಅಧಿಕಾರಿಯನ್ನ ಒಬ್ಬ ಒಂದು ನೇಮಕ ಮಾಡುವುದಾದ್ರೆ ಅದಕ್ಕೆ ಒಂದು ಉದ್ದೇಶ ಇಟ್ಕೊಂಡು ನೇಮಕ ಮಾಡ್ತಾರೆ, ಸುಮ್ಮನೆ ಸಂಬಳ ಕೊಡ್ಲಿಕ್ಕಾಗಿ ಆರಿಸಿಕೊಳ್ಳುವುದಿಲ್ಲ ಎಂಬುದಾಗಿ ನೋಡ್ತೇವೆ. ಪ್ರೇರಿ ಅದೇ ರೀತಿ ಕರ್ತನಾದ ಯೇಸು ಕ್ರಿಸ್ತನು ಈ 12 ಜನ ಅಪೋಸ್ತಲರನ್ನ ಆರಿಸಿಕೊಂಡಂತ ಉದ್ದೇಶ ಆತನ ಸುವಾರ್ತೆಯನ್ನು ಸಾರ್ಲಿಕ್ಕಾಗಿ ಆರಿಸಿಕೊಂಡನೆಂಬ ಸತ್ಯವನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಪ್ರೇರಿ ಹಾಗಾದ್ರೆ ಈ ಶಿಷ್ಯರಿಗೆ ಈ ಅಪೋಸ್ತರಿಗೆ ಈ ಶಿಷ್ಯರಿಗೆ ಅಪೋಸ್ ಇಂಗ್ಲಿಷ್ ನಲ್ಲಿ ಡಿಸಿಪ್ಲೈನ್ ಎಂಬುದಾಗಿ ನಾವು ನೋಡ್ತೇವೆ. ಪ್ರೇರಿ ಡಿಸೈಪಲ್ ಇಂಗ್ಲಿಷ್ ನಲ್ಲಿ ನಾವು ಒಂದು ವರ್ಡ್ ಅನ್ನ ನಾವು ನೋಡ್ತೇವೆ. ಪ್ರೇರಿ ಆ ವರ್ಡ್ ಅನ್ನ ನಾನು ಇವತ್ತು ನಿಮಗೆ ವಿವರಣೆ ಮಾಡ್ತೇನೆ. ಆ ವರ್ಡ್ ಗೆ ಇರ್ತಕ್ಕಂತ ಆ ಒಂದು ಅರ್ಥವನ್ನ ಅದಕ್ಕೆ ಅಬ್ರಿವೇಷನ್ ಇರ್ತಕ್ಕಂತ ಅರ್ಥವನ್ನ ನಾನು ನಿಮ್ಗೆ ಇವತ್ತು ನಾನು ಹಂಚುವಂತವನು ಆಗಿದ್ದೇನೆ. ಪ್ರೇರಿ
ಈ ಡಿಸೈಪಲ್ ಎಂಬುದಾಗಿ ನೋಡುವಾಗ ಡಿ ಐ ಎಸ್ ಸಿ ಐ ಪಿ ಎಲ್ ಇ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಇದನ್ನ ನಾನು ತಿಳ್ಕೊಂಡಂತಹ ಸತ್ಯವನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟ ಪಡ್ತೇನೆ ಪ್ರೇರೆ. ಡಿ ಅಂತಂದ್ರೆ ಡಿಸಿಷನ್ ಎಂಬುದಾಗಿ, ಅಂದ್ರೆ ತೀರ್ಮಾನ ತೆಗೆದುಕೊಳ್ಳುವುದು ಎಂಬುದಾಗಿ ನಾನು ನೋಡ್ತೇವೆ. ಈ ಶಿಷ್ಯರಿಗೆ ಆ ಡಿಸಿಷನ್ ತೀರ್ಮಾನ ತೆಗೆದುಕೊಳ್ಳುವ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಅಂದ್ರೆ ತಿಳ್ಕೊಂಡಂತ ಸತ್ಯವನ್ನ ನಾನು ನಿಮ್ಗೆ ತಿಳಿಸ್ತೇನೆ ಪ್ರೇರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಾನ ಬರೆಸುವಂತೆ ನಾಲ್ಕನೇ ಅಧ್ಯಾಯಕ್ಕೆ ಬರೋಣ. ನಾಲ್ಕನೇ ಅಧ್ಯಾಯ 18-22 ವಚನ. ಈ ಡಿಸಿಷನ್, ಶಿಷ್ಯರು ಈ ತೀರ್ಮಾನ ತೆಗೆದುಕೊಳ್ಳುವಂತ ವಿಷಯದಲ್ಲಿ ಯಾವ ರೀತಿ ಇರಬೇಕೆಂಬುದಾಗಿ ಮತ್ತಾಯನ ಬರೆಸುವಂತೆ 4:18 18-22 ತನಕ ನಾನು ಓದ್ತೇನೆ. ಹೀಗಿರುವಲ್ಲಿ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರ ನೆನೆಸಿಕೊಳ್ಳುವ ಸಿಮನ ಮತ್ತು ಅವನ ತಮ್ಮನಾದ ಅಂದ್ರೆಯ, ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನೆ ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಏಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜಬದಾಯನ ಮಗನಾದ ಯಾಕೋಬನೆಂದು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜಬದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದ್ರು ಎಂಬುದಾಗಿ ಓದಿದ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಈ ಶಿಷ್ಯರನ್ನ ಕರೆಯುವಾಗ ಆತನು ಕರೆದ ಕೂಡಲೇ ಅವರು ತಮ್ಮ ಎಲ್ಲ ಆಸ್ತಿಯನ್ನ ಅವರು ಬಿಟ್ಟು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು ತಕ್ಷಣವೇ ಅವರು ಆತನ ಹಿಂದೆ ಎಲ್ಲವನ್ನ ಬಿಟ್ಟು ಹೋದರೆಂಬುದಾಗಿ ನಾವು ನೋಡ್ತೇವೆ ಪ್ರೀತಿ. ನೋಡಿ, ಬಲೆಯನ್ನ ಬಿಟ್ಟರು, ದೋಣಿಯನ್ನ ಬಿಟ್ಟರು, ತಮ್ಮ ತಂದೆಯನ್ನ ಬಿಟ್ಟು, ಮನೆಯನ್ನ ಬಿಟ್ಟು ಆತನನ್ನ ಹಿಂಬಾಲಿಸಿದ್ರು ಎಂಬುದಾಗಿ. ಅಂದ್ರೆ ಶಿಷ್ಯರ ಒಂದು ಒಂದು ಲಕ್ಷಣ ಏನಂತಂದ್ರೆ ಸ್ವಾಮಿ ಕರೆಯುವಾಗ ತಕ್ಷಣ ಆತನನ್ನ ಹಿಂಬಾಲಿಸುವಂತ ತೀರ್ಮಾನ ತೆಗೆದುಕೊಂಡ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಈ ಡಿ ಅಂತಂದ್ರೆ ಡಿಸಿಷನ್, ಆ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ಒಂದು ಸರಿಯಾದ ತೀರ್ಮಾನವನ್ನ ಈ ಶಿಷ್ಯರು ತೆಗೆದುಕೊಂಡ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಎರಡನೇ ಅಕ್ಷರ ಐ ಎನ್ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಇನ್ಸ್ಟ್ರಕ್ಷನ್, ಸೂಚನೆಗಳನ್ನ ಚಾಚು ತಪ್ಪದೆ ಪಾಲಿಸುವುದು ಎಂಬುದಾಗಿ. ಅಂದ್ರೆ ಕರ್ತನು ಗುರು ಕೊಟ್ಟಂತ ಸೂಚನೆಗಳನ್ನ ಚಾಚು ತಪ್ಪದೆ ಪಾಲಿಸುವಂತದ್ದು ಇನ್ಸ್ಟ್ರಕ್ಷನ್. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಮತ್ತೆ ಬರೆಸುವಂತೆ 5 ಮತ್ತು 6, 7 ಅಧ್ಯಾಯಗಳು ಈ ಸೂಚನೆಗಳನ್ನ ಪಾಲಿಸುವುದರ ಕುರಿತಾಗಿ, ಕರ್ತನು ಏನು ಸೂಚನೆಗಳನ್ನು ಕೊಟ್ಟಿದ್ದಾನೋ ಅಷ್ಟು ಸೂಚನೆಗಳನ್ನ ಪಾಲಿಸುವುದರ ಕುರಿತಾಗಿ ನಾನು ನೋಡ್ತೇವೆ. ಕರ್ತನ ಕೊಡುವಂತ ಇನ್ಸ್ಟ್ರಕ್ಷನ್, ಆ ಸೂಚನೆಗಳನ್ನ ಪಾಲಿಸುವುದರ ಕುರಿತಾಗಿ ಈ ಮತ್ತಾಯನ ಬರೆಸುವಂತೆ 5, 6, 7 ಸತ್ಯಗಳನ್ನ ನಾವು ಹಾಗೆ ಮುಖ್ಯಾಂಶಗಳನ್ನ ಮಾತ್ರ ನಾನು ಹಾಗೆ ಹೇಳ್ತಾ ಹೋಗ್ತೇನೆ ಪ್ರಿಯ ನೋಡ್ರಿ. ಏನು ಸೂಚನೆ ಅಂತಂದ್ರೆ ಆತನು ಕೊಡುವಂತ ಸೂಚನೆ, ಆತ್ಮದಲ್ಲಿ ಬಡವರಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ. ಆತ್ಮದಲ್ಲಿ ಬಡವರು ಅಂತ ಹೇಳಿದ್ರೆ ಈ ಲೌಕಿಕವಾದ ಬಡತನ ಅಲ್ಲ, ಅದು ದೀನನು ಸಾತ್ವಿಕನು ದೇವರ ಮಾತಿಗೆ ಭಯಪಡ್ತಕ್ಕಂಥದ್ದಾಗಿದೆ ಈ ಆತ್ಮದಲ್ಲಿ ಬಡತನ ಅಂತ ಎಂಬುದಾಗಿ. ಮತ್ತೆ ದುಃಖ ಪಡಬೇಕೆಂಬುದಾಗಿ ನೋಡ್ತೇವೆ. ಯಾವ ವಿಷಯದಲ್ಲಿ ದುಃಖ ಪಡಬೇಕು? ಪಾಪದ ಕುರಿತಾಗಿ ದುಃಖ ಪಡಬೇಕೆಂಬುದಾಗಿ ನೋಡ್ತೇವೆ. ಮತ್ತೆ ಶಾಂತತೆಯಿಂದ ಇರಬೇಕು, ನೀತಿಗೆ ಹಸಿದ್ದು ಹಸಿಬೇಕು, ಮತ್ತೆ ಕರುಣೆ ಉಳ್ಳವರಾಗಿರ್ಬೇಕು, ನಿರ್ಮಲ ಚಿತ್ತರಾಗಿರ್ಬೇಕು, ಸಮಾಧಾನ ಪಡಿಸುವವರಾಗಬೇಕು. ಮತ್ತೆ 10-11 ವಚನ ಬಹಳ ಪ್ರಾಮುಖ್ಯವಾಗಿ ಆತನ ಕೊಡುವಂತ ಸೂಚನೆ ಏನಂತಂದ್ರೆ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನ ತಾಳಿಕೊಳ್ಬೇಕೆಂಬುದಾಗಿ ನೋಡ್ತೇವೆ. ಮತ್ತೆ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸುವಾಗ, ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಸುಳ್ಳಾಗಿ ಒರೆಸುವಾಗ ನೀವು ಧನ್ಯರಾಗಿದ್ದೀರಿ, ಸಂತೋಷ ಪಡಬೇಕೆಂಬುದಾಗಿ ನೋಡ್ತೇವೆ. ನಿಮಗೆ ಪ್ರವಾದಿಗಳನ್ನ ಹೀಗೆ ಹಿಂಸೆ ಪಡಿಸಿದ್ದಾರೆ ಎಂಬುದಾಗಿ ಆತನು ನಮಗೆ ಸೂಚನೆ ಕೊಡ್ತಾನೆ. ಅಂದ್ರೆ ಶಿಷ್ಯರಿಗೆ, ಮತ್ತೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಆತನು ಹೇಳ್ತಾನೆ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನೋಡ್ತೇನೆ. ಮತ್ತೆ ಆತನು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡ್ತಾರೆ ಎಂಬುದಾಗಿ ಆತನು ಸೂಚನೆ ಕೊಡುವಂತನಾಗಿದ್ದಾನೆ. ಮತ್ತೆ 18-19 ವರ್ಷದಲ್ಲಿ ನೋಡುವಾಗ ಆಕಾಶವು ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದೆಂಬುದಾಗಿ ಆತನು ಹೇಳುವಂತದ್ದನ್ನು ನೋಡ್ತೇವೆ. ಮತ್ತೆ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ತಾನೆ ಎಂಬುದಾಗಿ ಆತನು ಹೇಳ್ತಾನೆ. ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ತಾನೆ ಎಂಬುದಾಗಿ ಆತನು ಸೂಚನೆಯನ್ನು ಕೊಡ್ತಾನೆ. ನಾನು ಬಹಳ ಮುಖ್ಯಾಂಶಗಳನ್ನ ಮಾತ್ರ ಹೇಳ್ತೇನೆ ಪ್ರಿಯರೇ. ಮತ್ತೆ ಹಾಗೆ ವ್ಯಭಿಚಾರದ ಕುರಿತಾಗಿ ಆತನು ತಿಳಿಸುವಂತವನಾಗಿದ್ದಾನೆ.
ಬರೀ ಪರಸ್ತ್ರೀಯನ್ನ ನೋಡಿದ ಕೂಡಲೇ ನೀನು ಒಂದು ವೇಳೆ ಆಸೆ ಪಟ್ಟರೆ ಅದು ವ್ಯಭಿಚಾರಕ್ಕೆ ಸಮಾನವಾಗಿದೆ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಮತ್ತೆ ಕಾಣಿಕೆ ಕೊಡುವ ವಿಷಯದಲ್ಲೂ ನಿನ್ನ ಸಹೋದರನ ಮೇಲೆ ಒಂದು ವೇಳೆ ವೈರತ್ವವಿದ್ರೆ ಮೊದಲು ಸರಿಪಡಿಸಿ ನೀನು ಕಾಣಿಕೆಯನ್ನು ಹಾಕಿ ಎಂಬುದಾಗಿ ಆತನ ಸೂಚನೆ ಕೊಡ್ತಾನೆ. ಮತ್ತೆ ಮುಂದುವರೆದು ಸುಳ್ಳಾಣೆ ಇಡಬಾರದು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಮತ್ತೆ ಗಂಡ ಬಿಟ್ಟವಳನ್ನ ನೀನು ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳುವಂತ ಸೂಚನೆಯನ್ನ ನಾವು ನೋಡ್ತೇವೆ. ಮತ್ತೆ ನಿಮ್ಮ ಮಾತು ಹೌದಾದ್ರೆ ಹೌದು, ಅಲ್ಲವಾದ್ರೆ ಅಲ್ಲವ ಎಂಬುದಾಗಿ ಹೇಳ್ಬೇಕೆಂಬುದಾಗಿ ಆತನು ಹೇಳುವಂಥದ್ದನ್ನು ನೋಡ್ತೇವೆ. ಮತ್ತೆ ನೀನು ಒಂದು ವೇಳೆ ಒಬ್ಬನು ಒಂದು ಮೈಲು ದೂರ ಬಾ ಎಂದು ಹೇಳಿದ್ರೆ ನಿನ್ನನ್ನು ಬಿಟ್ಟಿಡಿದ್ರೆ ಅವನ ಸಂಗಡ ಎರಡು ಮೈಲು ಹೋಗು ಎಂಬುದಾಗಿ ಆತನು ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಮತ್ತೆ 43 ವಚನದಲ್ಲಿ ನಿನ್ನ ನೆರೆಯವನನ್ನ ಪ್ರೀತಿಸಿ ನಿನ್ನ ವೈರಿಯನ್ನ ಹಾಗೆ ಮಾಡಬೇಕೆಂದು ಹೇಳಿದೆ ಧರ್ಮಶಾಸ್ತ್ರದಲ್ಲಿ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಕರ್ತನು ಆತ ಸೂಚನೆಗಳನ್ನ ಶಿಷ್ಯರಿಗೆ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಮತ್ತೆ ಆದ್ದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಎಂಬುದಾಗಿ ಆತನು ಈ ದೋಷದ ಕುರಿತಾಗಿ ಆತನು ತಿಳಿಸ್ತಾರೆ. ಅಂದ್ರೆ ದೋಷವಿಲ್ಲದವರಾಗಿರ್ಬೇಕೆಂಬುದಾಗಿ, ಅಂದ್ರೆ ಪಾಪವಿಲ್ಲದವರಾಗಿರ್ಲಿಕ್ಕೆ ಸಾಧ್ಯವಿಲ್ಲ, ಅಂದ್ರೆ ಸಿನ್ಲೆಸ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ, ಬಟ್ ಬ್ಲೇಮ್ಲೆಸ್ ಆಗಿರ್ಲಿಕ್ಕೆ ಅದು ಸಾಧ್ಯ ಎಂಬುದಾಗಿ, ದೋಷಾರೋಪಣೆ ಇಲ್ಲದವರಾಗಿ ಇರ್ಲಿಕ್ಕೆ ಸಾಧ್ಯವಿದೆ ಪ್ರಿಯರಿ. ಆದ್ರಿಂದ ಸ್ವಾಮಿ ಹೇಳುವಂತ ಸೂಚನೆಯನ್ನ ನಾವು ನೋಡ್ತೇವೆ. ಇನ್ನ ಧರ್ಮ ಕಾರ್ಯದ ಕುರಿತಾದ 1-4 ವಚನ ತನಕ ಈ ದಾನ ಕೊಡುವುದ ಕುರಿತಾಗಿ, ಅದ್ರ ಭಿಕ್ಷೆ ಕೊಡುವ ಕುರಿತಾಗಿ ಆತನು ಕೊಡುವಂತ ಸೂಚನೆ ಅಂತ ಹೇಳಿದ್ರೆ, ನೀನು ದಾದರಿಂದ ನೀನು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬುದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾ ಮಂದಿರಗಳಲ್ಲೂ ಬೀದಿಗಳಲ್ಲೂ ಹಾಗೆ ಮಾಡ್ತಾರೆ, ನೀನು ಹಾಗೆ ಮಾಡಬೇಡ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ನೀನು ನಿನ್ನ ಎಡಗೈ ಕೊಡುವಂತ ಬಲಗೈ ಕೊಟ್ಟು ಮಾಡಿದ್ದು ಎಡಗೈಗೆ ಗೊತ್ತಾಗಬಾರದು, ತಿಳಿಯಬಾರದು, ಆ ರೀತಿಯಾಗಿ ನೀನು ಧರ್ಮ ಕೊಡಬೇಕೆಂಬುದಾಗಿ ಆತನು ತಿಳಿಸ್ತಾನೆ. ಮತ್ತೆ ಅಂತರಂಗದಲ್ಲಿ ನಡೆಯುವುದನ್ನ ನೋಡುವ ನಿನ್ನ ತಂದೆಯೊಂದಿಗೆ ಫಲ ಕೊಡ್ತಾನೆ ಎಂಬುದಾಗಿ ನೀನು ಅರ್ಥ ಮಾಡ್ಕೊಳ್ಬೇಕು. ನೀನು ಪ್ರಾರ್ಥನೆ ಮಾಡುವಾಗ ಕಪಡೆಗಳಾಗೆ ಮಾಡಬೇಡ, ಬೀದಿ ಚೌಕಗಳಲ್ಲಿ ಸಭಾ ಮಂದಿರಗಳಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ ಅನೇಕರು, ಆದ್ರೆ ನೀನು ಆ ರೀತಿಯಾಗಿ ಮಾಡಬೇಡ, ಯಾಕಂದ್ರೆ ನಿನ್ನ ಅಂತರಂಗದಲ್ಲಿ ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳುವಂತವನಾಗಿದ್ದಾನೆ ಎಂಬುದಾಗಿ ಆತನು ಆಜ್ಞೆ ಕೊಡ್ತಾನೆ. ಹೀಗೆ ಆತನು ಇನ್ನು 5-15 ತನಕ ಪ್ರಾರ್ಥನೆ ಮಾಡುವುದ ಕುರಿತಾಗಿ ಆತನು ತಿಳಿಸ್ತಾನೆ. ಇನ್ನು ಅಂತರಂಗದಲ್ಲಿ ಮಾಡುವಂತ ಪ್ರಾರ್ಥನೆ ಆತನು ಕೇಳ್ತಾನೆ. ಮತ್ತೆ ಪ್ರಾರ್ಥನೆ ಹೇಗೆ ಮಾಡ್ಬೇಕೆಂಬುದಾಗಿ ಆತನು ತಿಳಿಸ್ತಾನೆ 10 13 ವಚನ ತನಕ ಆತನು ಪ್ರಾರ್ಥನೆ ಕುರಿತಾಗಿ ಪ್ರಾರ್ಥನೆಯನ್ನು ಹೇಗೆ ಮಾಡ್ಬೇಕೆಂಬುದಾಗಿ ಆತ ನಮ್ಗೆ ಕಲಿಸಿದ್ದಾನೆ. ನೋಡ್ರಿ ಅಲ್ಲಿ 10-13 ವಚನ ತನಕ ಸುಮಾರು 7 ವಿಷಯಗಳನ್ನ ಆತನು ಪ್ರಾರ್ಥನೆ ಸಂಬಂಧಪಟ್ಟಾಗಿ ಆತನು ತಿಳಿಸ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ ನೀವು ಹೇಳ್ಬೇಕು. 2, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ, ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಹೇಳ್ಬೇಕು. 3, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಎಂಬುದಾಗಿ ಹೇಳ್ತಾನೆ. ನಮಗೆ ತಪ್ಪು ಮಾಡಿದವನನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಹೇಳ್ತಾನೆ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸಿ ಎಂಬುದಾಗಿ ಈ 7 ವಿಷಯಗಳ ಕುರಿತಾಗಿ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯವಾಗಿ ಆತನು ಈ ಸೂಚನೆಗಳನ್ನ ಇನ್ಸ್ಟ್ರಕ್ಷನ್ ಅನ್ನ ತನ್ನ ಶಿಷ್ಯರಿಗೆ ತಿಳಿಸುವುದನ್ನ ನಾವು ನೋಡ್ತೇವೆ. ಇನ್ನ 14-15 ವಚನದಲ್ಲಿ ಈ ಕ್ಷಮಿಸುವುದರ ಕುರಿತಾಗಿ ಆತನು ನಮ್ಗೆ ಸೂಚನೆಯನ್ನು ಕೊಡುವಂತವನಾಗಿದ್ದಾನೆ. ಪ್ರಿಯರೇ, ಹೇಗೆ ಕ್ಷಮಿಸಬೇಕು? ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನ ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸುವುದಿಲ್ಲ ಎಂಬುದಾಗಿ ಕ್ಷಮಿಸುವುದರ ಕುರಿತಾಗಿ ಆತನು ತಿಳಿಸ್ತಾನೆ. ಇನ್ನ 16-18 ವಚನದಲ್ಲಿ ಮತ್ತೆ ಬಳಸುವಂತೆ 16-18 ಉಪವಾಸದ ಕುರಿತಾಗಿ ಆತನು ತಿಳಿಸ್ತಾನೆ. ನೀವು ಹೇಗೆ ಉಪವಾಸ ಮಾಡ್ಬೇಕೆಂಬುದಾಗಿ, ಉಪವಾಸ ಮಾಡುವಾಗ ಕಪಟಿಗಳಂತೆ ನೀವು ಮುಖವನ್ನ ಸಪ್ಪಗೆ ಮಾಡಿಕೊಳ್ಬಾರ್ದು ಎಂಬುದಾಗಿ ಆತನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾನೆ. ಇನ್ನ 19-23 ವಚನ ತನಕ ಈ ನಿಕ್ಷೇಪದ ಕುರಿತಾಗಿ, ಈ ನಮ್ಮ ನಿಕ್ಷೇಪ ಎಲ್ಲಿರ್ಬೇಕೆಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಪ್ರೇರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಬೇಡ್ರಿ. ಅಲ್ಲಿ ಇಲ್ಲಿ ಅಂತೂ ಅದು ನುಸಿಡಿದು ಕಿಲುಬತ್ತಿ ಕೆಟ್ಟು ಹೋಗುವಂತದ್ದಾಗಿದೆ. ಇಲ್ಲಿ ಕಳ್ಳರು ಕನ್ನ ಕೊರಿತಾರೆ, ಕರೀತಾರೆ ಎಂಬುದಾಗಿ ಆತನು ತಿಳಿಸ್ತಾನೆ. ಆದ್ರೆ ನಮ್ಮ ಗಂಟು, ನಮ್ಮ ನಿಕ್ಷೇಪ ಎಲ್ಲಿರ್ಬೇಕೆಂಬುದಾಗಿ ಆತನು ತಿಳಿಸುವಂತದ್ದಾಗಿದೆ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ರಿ. ಅಲ್ಲಿ ಅದು ನುಸಿಡಿದು ಕಿಲುಬತ್ತಿ ಕೆಟ್ಟು ಹೋಗುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸಿರ್ತದೆ ಎಂಬುದಾಗಿ ಈ ನಿಕ್ಷೇಪದ ಕುರಿತಾಗಿ, ಗಂಟಿನ ಕುರಿತಾಗಿ ಆತನು ತಿಳಿಸುವುದನ್ನ ನಾವು ನೋಡ್ತೇವೆ. ಪ್ರೇರಿ, ಮತ್ತೆ
ಒಂದು ನಮ್ಮ ಕಣ್ಣಿನ ಕುರಿತಾಗಿ ಆತನ ಹೇಳುವಂತದ್ದು, ಈ ಕಣ್ಣು ದೇಹಕ್ಕೆಲ್ಲ ದೀಪವಾಗಿರುವುದರಿಂದ ನಿನ್ನ ಕಣ್ಣಿನ ಬಗ್ಗೆ ಬಹಳ ಎಚ್ಚರಿಕವಾಗಿರ್ಬೇಕೆಂಬುದಾಗಿ. ಇವತ್ತು ಅನೇಕ ಪಾಪಗಳನ್ನ ಮಾಡುವಂತದ್ದು ಈ ಕಣ್ಣಿನಿಂದ ಏನು ಎಂಬುದಾಗಿ ನೋಡ್ತೇವೆ. ಪ್ರೇರಿ, ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗಿರುವುದು, ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದ್ರೆ ಆ ಕತ್ತಲು ಎಷ್ಟೇನಬೇಕೆಂಬುದಾಗಿ ಈ ಕಣ್ಣಿನ ಕುರಿತಾಗಿ ಆತನ ತಿಳಿಸುವಂತಹ ಸೂಚನೆಗಳನ್ನ ನಾವು ನೋಡ್ತೇವೆ. ಪ್ರೇರಿ, ಇನ್ನ 24 ವರ್ಷದಲ್ಲಿ ಹಣದ ಕುರಿತಾಗಿ ಆತನ ತಿಳಿಸ್ತಾನೆ. ಈ ಹಣ ಏನಂತಂದ್ರೆ ಹಣದ ಕುರಿತಾಗಿ ಆತನ ಹೇಳುವಾಗ, ನೀನು ದೇವರನ್ನು ಧನವನ್ನು ಕೂಡ ಸೇವಿಸಲಾರ ಎಂಬುದಾಗಿ. ನಮ್ಗೆ ಎರಡು ಬೇಕೆಂಬುದಾಗಿ ಅಲ್ಲ, ಅಂದ್ರೆ ಬದುಕಲಿಕ್ಕೆ ಹಣ ಬೇಕು, ಆದ್ರೆ ಮೊದಲನೇ ಪ್ರಿಯಾರಿಟಿಯನ್ನ ನಾವು ದೇವರಿಗಾಗಿ ನಾವು ಮೀಸಲಿಡಬೇಕೆಂಬುದಾಗಿ ಹೇಳುವಂತದ್ದಾಗಿದೆ. ಪ್ರೇರಿ, ಇನ್ನ 25-34 ವಚನ ತನಕ ನಾಳಿನ ಕುರಿತು, ಮುಂದಿನ ಭವಿಷ್ಯದ ಕುರಿತಾಗಿ ತಿಳಿಸುವಂತ ಸೂಚನೆಯನ್ನ ನಾನು ನೋಡ್ತೇನೆ. ಪ್ರೇರಿ, 25-34 ತನಕ ಭವಿಷ್ಯದ ಕುರಿತಾಗಿ, ನಾಳಿನ ಕುರಿತಾಗಿ ನೀನು ಚಿಂತೆ ಮಾಡಬೇಡ ಎಂಬುದಾಗಿ. ನೋಡ್ರಿ, ಅಲ್ಲಿ ಊಟ ಮಾಡಿದ್ರ ಕುರಿತಾಗಿ ಆತನ ತಿಳಿಸ್ತಾನೆ, ಕುಡಿಯೋದು ಕುರಿತು ತಿಳಿಸ್ತಾನೆ, ಮತ್ತೆ ಚಿಂತೆ ಮಾಡಬೇಡ್ರಿ ಎಂಬುದಾಗಿ ಆತನ ತಿಳಿಸ್ತಾನೆ. ಇಲ್ಲಿ ಒಂದು ಉದಾಹರಣೆಯನ್ನು ಆತನ ತಿಳಿಸ್ತಾನೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ, ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ ಎಂಬುದಾಗಿ. ನೋಡ್ರಿ, ಆಕಾಶದಲ್ಲಿ ಹಾರಾಡ್ತಕ್ಕಂಥ ಹಕ್ಕಿಗಳಿಗಿಂತ ನೀವು ಹೆಚ್ಚಿನವರೆಂಬುದಾಗಿ ಆತನು ತಿಳಿಸುವಂತದ್ದನ್ನು ನೋಡ್ತೇವೆ. ಮತ್ತೆ ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿ ಮಾಡಿ ಒಂದು ಮಳೆ ಉದ್ದ ಬೆಳೆಯುವುದು ನಿಮ್ಮಿಂದ ಯಾರಿಂದ ಆದೀತಿ ಎಂಬುದಾಗಿ ಆತನು ನಮ್ಗೆ ಎಚ್ಚರಿಕೆಯನ್ನ ಕೊಡುವಂತನಾಗಿದ್ದಾನೆ. ಮತ್ತೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾನೆ, ಅಡವಿಯ ಹೂಗಳನ್ನ ನೋಡ್ರಿ, ಅವು ಬೆಳೆಯುವ ರೀತಿಯನ್ನು ಯೋಚಿಸ್ರಿ, ತಿಳಿರಿ, ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳ್ತೇನೆ ಎಂಬುದಾಗಿ ಅಡವಿಯ ಹೂವನ್ನ ಕುರಿತು ನಮಗೆ ಒಂದು ಎಕ್ಸಾಂಪಲ್ ಅನ್ನ ಆತನ ಕೊಡ್ತಾನೆ. ಆದ್ರಿಂದ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿ ಅದಕ್ಕಿಂತ ಹೆಚ್ಚು ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿದವನಲ್ಲ ಎಂಬುದಾಗಿ, ಅಡವಿಯ ಹೂವಿಗಿಂತಲೂ ನಮ್ಮನ್ನ ಎಷ್ಟೋ ಹೆಚ್ಚಾಗಿ ಆತನು ಹೆಚ್ಚಾಗಿ ಮಾಡ್ತಾನೆ ಎಂಬುದಾಗಿ. ಮತ್ತೆ ಊಟದ ಕುರಿತಾಗಿ ಹೇಳ್ತಾನೆ, ಏನ್ ಊಟ ಮಾಡ್ಬೇಕು, ಏನ್ ಕುಡಿಬೇಕು, ಏನ್ ಒದ್ದುಕೊಳ್ಬೇಕು ಎಂಬುದಾಗಿ ನೀವು ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಇದಕ್ಕೆಲ್ಲ ಅಜ್ಞಾನಿಗಳು ತವಕ ಕೊಡ್ತಾರೆ, ಆದ್ರೆ ನೀವು ಜ್ಞಾನಿಗಳಾಗಿರೋದ್ರಿಂದ ಇವುಗಳ ಕುರಿತಾಗಿ ನೀವು ಚಿಂತೆ ಮಾಡ್ಬೇಡ್ರಿ. ಇವೆಲ್ಲವುಗಳಿಗೋಸ್ಕರವಾಗಿ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನೀವು ತಂದೆಗೆ ತಿಳಿದಿದೆ ಎಂಬುದಾಗಿ. ನೋಡ್ರಿ, ನಾಳಿನ ಕುರಿತಾಗಿ ನಮ್ಮ ಅವಶ್ಯಕತೆಗಳ ಕುರಿತಾಗಿ ನಾವು ಬೇಡೋದಕ್ಕಿಂತ ಮೊದಲೇ ನಮ್ಮ ತಂದೆಗೆ ಗೊತ್ತಿದೆ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಪ್ರೇರಿ, ಮತ್ತೆ ನೀವು ಯಾವುದಕ್ಕಾಗಿ ಪ್ರಾಶಸ್ತ್ಯ ಕೊಡಬೇಕೆಂಬುದಾಗಿ ಆತನು ಹೇಳುವಂತಹ ಸೂಚನೆ ಅಂತಂದ್ರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗೂ ನೀತಿಗಾಗೂ ತವಕ ಪಡ್ರಿ ಎಂಬುದಾಗಿ. ನೋಡ್ರಿ, ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ನೀವು ತವಕ ಪಡುವಾಗ ಅವು ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ ಸ್ವಾಮಿ ಎಷ್ಟು ಚಂದವಾಗಿ ನಮಗೆ ಹೇಳ್ತಾನೆ. ಪ್ರೇರಿ, ಆದ್ರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತೆ, ಆ ಹೊತ್ತಿನ ಕಾರಣ ಅವತ್ತಿಗೆ ಸಾಕು ಎಂಬುದಾಗಿ ನಾಳಿನ ಕುರಿತಾಗಿ ಭವಿಷ್ಯದ ಕುರಿತಾಗಿ ನಮ್ಮ ಸ್ವಾಮಿ ಹೇಳುವಂತ ಸೂಚನೆಯನ್ನ ನಾವು ದೇವರ ವಾಕ್ಯದಲ್ಲಿ ಕೊಡ್ತೇವೆ. ಪ್ರೇರಿ, ಇನ್ನು ಹೇಳದೇ ಬರುವಾಗ ಮುಖ್ಯಾಂಶಗಳನ್ನ ಮಾತ್ರ ನಾನು ಹೇಳ್ತೇನೆ. ಇನ್ಸ್ಟ್ರಕ್ಷನ್, ಆತನು ಕೊಟ್ಟಿರುವಂತ ಸೂಚನೆಗಳನ್ನ ಮಾತ್ರ ನಾನು ಹೇಳ್ತೇನೆ. ನೋಡಿ, ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಆತನ ಹೇಳ್ತಾನೆ, ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ. ನೀವು ಯಾರ ಕುರಿತಾಗಿ ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಆತನು ತೀರ್ಪಿನ ಕುರಿತಾಗಿ ಆತನು ತಿಳಿಸ್ತಾನೆ. ಇನ್ನು 7ನೇ ವಚನದಲ್ಲಿ ಬೇಡಿಕೊಳ್ಳುವ ಕುರಿತಾಗಿ ಆತನು ತಿಳಿಸ್ತಾನೆ, ಬೇಡಿಕೊಳ್ಳ್ರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಆತನು ನಮಗೆ ಆ ಬೇಡಿಕೊಳ್ಳುವುದರ ಕುರಿತಾಗಿ ಆತನು ತಿಳಿಸ್ತಾನೆ. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವರಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು ಎಂಬುದಾಗಿ ಆತನು ಹೇಳುವುದನ್ನ ನೋಡ್ತೇವೆ. ಯಾಕಂದ್ರೆ ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ ಎಂಬುದಾಗಿ. ಈ ಲೋಕದ ತಂದೆ ರೊಟ್ಟಿ ಕೇಳುವಾಗ ಕಲ್ಲನ್ನು ಕೊಡ್ತಾನಾ, ಮೀನು ಕೇಳಿದ್ರೆ ಆವನ್ನು ಕೊಡ್ತಾನಾ? ಹಾಗಾದ್ರೆ ಕೆಟ್ಟವರಾದ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನ ನಾವು ಕೊಡ್ತೀವಿ, ಹಾಗಾದ್ರೆ ಇರುವಂತ ಒಳ್ಳೆಯ ವರಗಳನ್ನ ಕೊಡುವಲ್ಲ ಎಂಬುದಾಗಿ ಸ್ವಾಮಿ ಹೇಳುವುದನ್ನ ನಾನು ನೋಡ್ತೇವೆ. ಅದರಿಂದ ಈ ಬೇಡಿಕೊಳ್ಳುವಾಗ ಆತನ ಒಳ್ಳೆ ವರಗಳನ್ನ ತನ್ನ ಮಕ್ಕಳಿಗೆ ಕೊಡ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಇನ್ನ ಪರಲೋಕದ ಹೋಗುವ ಎಂಬುದಾಗಿ ದಾರಿ ಬಿಟ್ಟು
ಅದನ್ನ ಕಂಡಿಡಿಯುವವರು ಸ್ವಲ್ಪ ಜನ ಎಂಬುದಾಗಿ ಪರಲೋಕದಕ್ಕೆ ಹೋಗುವಂತ ಬಾಗಿಲ ಕುರಿತಾಗಿ ಆತನು ನಮಗೆ ಸ್ಪಷ್ಟವಾಗಿ ತಿಳಿಸುವಂತಹ ಸೂಚನೆಯನ್ನ ನೋಡ್ಬೇಕು. ಮತ್ತೆ ಸುಳ್ಳು ಪ್ರವಾದಗಳ ವಿಷಯದಲ್ಲಿ ಎಚ್ಚರವಾಗಿರುವುದಾಗಿ ಬಹಳ ಗಂಭೀರವಾದ ಒಂದು ಎಚ್ಚರಿಕೆಯನ್ನ ನಮ್ಗೆ ತಿಳಿಸ್ತಾ ಇರಿ. ಯಾಕಂದ್ರೆ ಇವತ್ತು ಅನೇಕರು ಈ ಸುಳ್ಳು ಪ್ರವಾದಗಳು ಅಂದ್ರೆ ಸುಳ್ಳು ಆಶ್ವಾಸಗಳನ್ನ ಕೊಟ್ಟು ಜನರನ್ನ ಸತ್ಯದ ಮೇಲೆ ನಿಲ್ಲಿಸದೆ ಅಸತ್ಯದ ಮೇಲೆ ನಿಲ್ಲಿಸಿ ಬರೀ ರೋಗಶಾಂತಿ ಅದ್ಭುತ ಕಾರ್ಯಗಳ ಮೇಲೆ ನಿಲ್ಲಿಸಿ ಅವರನ್ನ ರಕ್ಷಣೆಯಿಂದ ವಂಚಿತರನ್ನಾಗಿ ಮಾಡುವಂತದ್ದನ್ನ ನಾನು ನೋಡ್ತಾ ಇದ್ದೇವೆ. ಅದಕ್ಕೆ ಸ್ವಾಮಿ ಹೇಳುವಂತ ಸೂಚನೆ ಸುಳ್ಳು ಪ್ರವಾದಗಳ ವಿಷಯದಲ್ಲಿ ನೀವು ಎಚ್ಚರವಾಗಿರ್ಬೇಕು ಎಂಬುದಾಗಿ. ಯಾಕಂದ್ರೆ ಅವ್ರು ಹೇಗ್ ಬರ್ತಾರೆ ಅಂತಂದ್ರೆ ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ ಎಂಬುದಾಗಿ. ಕುರಿ ಕುರಿ ವೇಷ ಹಾಕಿರ್ತಾರೆ, ಆದ್ರೆ ಅವರು ನೋಡಿದ್ರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳ ರೀತಿಯಲ್ಲಿ ಅವರನ್ನ ನಾಶ ಮಾಡುವಂತ ತೋಳದ ರೀತಿಯಲ್ಲಿ ಇರ್ತಾರೆ ಎಂಬುದಾಗಿ ಈ ಸುಳ್ಳು ಪ್ರವಾದಗಳ ಕುರಿತಾಗಿ ಆತನು ತಿಳಿಸುವಂತ ಸೂಚನೆಯನ್ನ ನಾವು ನೋಡ್ತೇವೆ. ಇನ್ನು ಮುಂದುವರೆದಾಗಿ 21ನೇ ವಚನ ನಮ್ಗೆಲ್ಲರಿಗೂ ಬಹಳ ಗಂಭೀರವಾದಂತಹ ವಾಕ್ಯ ಭಾಗ ನಮಗೆಲ್ಲರಿಗೂ ಗೊತ್ತಿದೆ. ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ ಎಂಬುದಾಗಿ ಆತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ನಾವು ನೋಡ್ತೇವೆ. ತಂದೆ ಚಿತ್ತವನ್ನ ಬಿಟ್ಟು ನಡೆಯದವನು ಪರಲೋಕಕ್ಕೆ ಸೇರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನ ನಮ್ಗೆ ಸೂಚನೆಯನ್ನ ಕೊಡ್ತಾನೆ. ಮತ್ತೆ 22ನೇ ವಚನದಲ್ಲಿ ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ಆತನು ಹೇಳುವಂತ ಗಂಭೀರವಾದ ಉತ್ತರ, ಆಗ ನಾನು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ ಬಿಡುವೆನು ಎಂಬುದಾಗಿ. ಅಂದ್ರೆ ಅಂತವರನ್ನ ತಿರಸ್ಕಾರ ಮಾಡಿ ಅವರನ್ನ ತಿರಸ್ಕಾರ ಮಾಡುವುದನ್ನ ನಾವು ದೇವರ ವಾಕ್ಯದಲ್ಲಿ ನಾನು ನೋಡುತ್ತಿದ್ದೇವೆ. ನೋಡಿ ಎಂತ ಅದ್ಭುತವಾದ ಸೂಚನೆಗಳನ್ನ ಇನ್ಸ್ಟ್ರಕ್ಷನ್ ಅನ್ನ ನಮ್ಮ ಸ್ವಾಮಿ ನಮಗೆ ಆತನ ಇವತ್ತು ಶಿಷ್ಯರಿಗೆ ಆತನ ನಂಬಿದ ಮಕ್ಕಳಿಗೆ ಕೊಡುವಂತದ್ದನ್ನ ನಾನು ನೋಡುತ್ತಿದ್ದೇವೆ. ಇನ್ನು 24ನಿಂದ 27ನೇ ವಚನ ತನಕ ಅಲ್ಲಿ ಇಬ್ಬರು ಮನುಷ್ಯರ ಕುರಿತಾಗಿ ಇಬ್ಬರು ಅಸ್ಥಿವಾರ ಹಾಕಿದ ಕುರಿತಾಗಿ ನಾವು ನೋಡ್ತೇವೆ. ಒಬ್ಬ ಬುದ್ಧಿಯುಳ್ಳ ಮನುಷ್ಯನು ಆತನ ಅಸ್ಥಿವಾರ ಬಂಡೆ ಮೇಲೆ ಹಾಕ್ತಾನೆ, ಬುದ್ಧಿಹೀನ ಮನುಷ್ಯನು ಉಸಿಬಿನ ಮೇಲೆ ಅಸ್ಥಿವಾರ ಹಾಕಿ ಕಟ್ಟುವಾಗ ಗಾಳಿ ಬೀಸಿ ನಾಲ್ಕು ಕಡೆ ಬುದ್ಧಿಯುಳ್ಳ ಮನುಷ್ಯನು ಕಟ್ಟಿಟ್ಟುಕೊಂಡಂತ ಮನೆ ನಾಶವಾಗಲಿಲ್ಲ, ಆದ್ರೆ ಬುದ್ಧಿಹೀನ ಮನುಷ್ಯನು ಉಸಿಬಿನ ಮೇಲೆ ಮನೆ ಕಟ್ಟಿದಾಗ ಆ ಮನೆ ಬಿದ್ದು ಹೋಯಿತು, ನಾಶವಾಯಿತು ಎಂಬುದಾಗಿ ನಾನು ನೋಡ್ತೇ ಇದ್ದೇವೆ. ಆದ್ರಿಂದ ಕ್ರಿಸ್ತನೆಂಬ ಬಂಡೆ ಮೇಲೆ ಮನೆಯನ್ನ ಕಟ್ಟಬೇಕೆಂಬ ಸತ್ಯವನ್ನ ಆತ ಅಧ್ಯಾಯದಲ್ಲಿ ಆತನ ನಮ್ಗೆ ಸೂಚನೆಯನ್ನ ಕೊಡುವಂತದ್ದನ್ನ ನಾವು ನೋಡ್ತೇ ಇದ್ದೇವೆ. ಇನ್ನ ಡಿ ಆಯ್ತು ಡಿಸಿಷನ್, ಐ ಆಯ್ತು ಇನ್ಸ್ಟ್ರಕ್ಷನ್ ಬಗ್ಗೆ ಆಯ್ತು. ಇನ್ನ ಎಸ್ ಅಂದ್ರೆ ಸೆಂಟ್ ಫಾರ್ ವರ್ಕ್ ಎಂಬುದಾಗಿ ಈ ಡಿಸೈಪಲ್ ಕುರಿತಾಗಿ ನೋಡುವಾಗ ಸೆಂಟ್ ಫಾರ್ ವರ್ಕ್ ಎಂಬುದಾಗಿ ನೋಡ್ತೇವೆ. ಅಂದ್ರೆ ನಿರ್ದಿಷ್ಟ ಕೆಲಸಕ್ಕಾಗಿ ಕಳಿಸಲ್ಪಡುವಂಥದ್ದು ಎಂಬುದಾಗಿ ಈ ಡಿಸೈಪಲ್ ಎಂಬುದಾಗಿ ನೋಡುವಾಗ ಸೆಂಟ್ ಫಾರ್ ವರ್ಕ್ ನಿರ್ದಿಷ್ಟ ಕೆಲಸಕ್ಕಾಗಿ ಕಳಿಸುವಂತದ್ದನ್ನ ನಾನು ನೋಡ್ತೇವೆ. ಪ್ರೇರಿ ಇದೇ ಮತ್ತೆ ಬಳಸುವಂತಹ 10ನೇ ಅಧ್ಯಾಯ 1 ರಿಂದ 5ನೇ ವಚನಕ್ಕಾಗಿ ನೋಡುವಾಗ ಆತನ ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಆತನು ಕಳಿಸುವುದನ್ನ ನೋಡ್ತೇವೆ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡೋದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳಿಸಿಕೊಟ್ಟ ಅಪ್ಪಸ್ತುದರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ ಎಂಬುದಾಗಿ ನಾವು ಮುಂದೆ ನೋಡ್ತೇವೆ. ಅದೇ 12 ಜನರ ಹೆಸರನ್ನು ನಾವು ನೋಡ್ತೇವೆ. ಅಂದ್ರೆ ಸೆಂಟ್ ಫಾರ್ ವರ್ಕ್ ಎಂಬುದಾಗಿ ಕರ್ತನ ಆಳುಗಳು ಆಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಬಲ ನಂಬಿಕಸ್ಥನಾದ ಆಳು ಎಂಬುದಾಗಿ ಆತನು ನಮಗೆ ಕರೆಯುವಂತನಾಗಿದ್ದಾನೆ. ಪ್ರಿಯ ಇನ್ನ ಸಿ ಬಗ್ಗೆ ಹೇಳುವುದಾದ್ರೆ ಕ್ಯಾರಿ ಯೋಕ್ ಯೋಗ್ ಎಂಬುದಾಗಿ, ಅಂದ್ರೆ ನೊಗವನ್ನ ಹೊರುವುದು ಎಂಬುದಾಗಿ ಸಿ ಅಂದ್ರೆ ಕ್ಯಾರಿ ಯೋಗ್ ಎಂಬುದಾಗಿ ನಾನು ನೋಡ್ತೇವೆ. ಪ್ರಿಯ ಇದಕ್ಕೆ ಸಂಬಂಧಪಟ್ಟ ಹಾಗೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಆತನು ಹೇಳುವಂತ ಮಾತು, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕಂದ್ರೆ ನನ್ನ ನೊಗವು ಮೃದುವಾದದ್ದು, ನನ್ನ ವರೆಯು ಹೌರವಾದದ್ದು ಎಂದನು ಎಂಬುದಾಗಿ. ಬರೀ ಆತನು ಕೊಡುವಂತ ನೊಗ ಅದು ಏನಾಗಿದೆ ಅಂತ ಹೇಳಿದ್ರೆ ನೊಗ ಮೃದುವಾಗಿದೆ ಮತ್ತೆ ಹೌರವಾಗಿದೆ ಎಂಬುದಾಗಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಂತ ನೊಗವನ್ನ ಓರ್ಲಿಕ್ಕೆ ಅವರು ಸಿದ್ಧವಾಗಿರ್ಬೇಕೆಂಬುದಾಗಿ ಆತನು ತಿಳಿಸುವಂತದ್ದನ್ನ ನಾನು ನೋಡ್ತೇವೆ. ಇನ್ನ ಐ ಕುರಿತಾಗಿ ನೋಡುವಾಗ ಡಿಸೈಪಲ್ ಅಲ್ಲಿ ಐ ಇಂಪ್ಲಿಸಿಟ್ ಒಬಿಡಿಯನ್ಸ್ ಎಂಬುದಾಗಿ ನಾನು ನೋಡ್ತೇವೆ. ಅಂದ್ರೆ
ಸೂಚ್ಯ ವಿಧೇಯತೆಯನ್ನ ತಿಳಿಸುವಂಥದ್ದು ಆಗಿದೆ ಪ್ರೇರಿ. ಸೂಚ್ಯ ವಿಧೇಯತೆ ಇಂಪ್ಲಿಸಿಟ್ ಒಬಿಡಿಯನ್ಸ್ ಎಂಬುದಾಗಿ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ಇದೇ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದ 24 ವಚನಕ್ಕೆ ಬರೋಣ. 16:24 ಈ ಇದು ಇದರಲ್ಲಿ ಯೋಕ್ ಕ್ಯಾರಿ ಯೋಕದ ಕುರಿತಾಗಿ ನೋಡುವಾಗ, ಅಲ್ಲ ಸಾರಿ ಇಂಪ್ಲಿಸಿಟ್ ಒಬಿಡಿಯನ್ಸ್ ಕುರಿತಾಗಿ ನೋಡುವಾಗ, ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂಬುದಾಗಿ. ನೋಡ್ರಿ ಈ ಇಂಪ್ಲಿಸಿಟ್ ಒಬಿಡಿಯನ್ಸ್, ಈ ಸೂಚ್ಯ ವಿಧೇಯತೆ, ಆ ವಿಧೇಯತೆಯನ್ನು ತೋರಿಸುವಾಗ ಹೇಗೆ ಬರ್ಬೇಕಂತ ಹೇಳಿದ್ರೆ, ಆತನ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನ್ ಏನ್ ಮಾಡ್ಬೇಕಂತಂದ್ರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕು. ಯೇಸುಸ್ವಾಮಿಯ ಶಿಲುಬೆಯನ್ನು ಹೊತ್ತುಕೊಂಡು ಬರ್ಬೇಕೆಂಬುದಾಗಿ ಹೇಳ್ತಿಲ್ಲ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಬರಬೇಕೆಂಬುದಾಗಿ ಆತನು ಹೇಳುವಂತದ್ದನ್ನ ನಾನು ನೋಡ್ತೇವೆ. ಈ ಶಿಲುಬೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಅದೊಂದು ಮರಣಕ್ಕೆ ಸೂಚನೆ, ಅದೊಂದು ಅವಮಾನಕ್ಕೆ ಸೂಚನೆ, ಭಾರವಾದ ಒಂದು ವಸ್ತುಗೆ ಸೂಚನೆ, ಮತ್ತೆ ಕ್ರೂರತೆಯುಳ್ಳದ ಒಂದು ಮರಣವಾಗಿದೆ ಎಂಬುದಾಗಿ. ಈ ಇಂಥ ಶಿಲುಬೆಯನ್ನು ಹೊತ್ತುಕೊಂಡು ಅವನು ನನ್ನೆಯಿಂದ ಬರಬೇಕೆಂಬುದಾಗಿ, ಈ ಒಬಿಡಿಯನ್ಸ್ ವಿಧೇಯತೆಯನ್ನ ಈ ರೀತಿಯಾಗಿ ಆತನ ತೋರಿಸ್ಬೇಕೆಂಬುದಾಗಿ ಆತನು ತಿಳಿಸುವಂಥದ್ದನ್ನ ನೋಡುತ್ತೇವೆ. ಇನ್ನ ಪಿ ಬಗ್ಗೆ ನೋಡೋಣ. ಪಿ ಅಂತ ತಿಳಿಸುತ್ತಂದ್ರೆ ಪ್ಯೂರಿಟಿ ಅಂಡ್ ಪ್ರಿಯಾರಿಟಿ ಎಂಬುದಾಗಿ. ಪಿ ಪ್ಯೂರಿಟಿ ಅಂಡ್ ಪ್ರಿಯಾರಿಟಿ ಅಂದ್ರೆ ಶಿಷ್ಯನು ಶುದ್ಧತೆ ಮತ್ತೆ ಆದ್ಯತೆಯನ್ನ ಕುರಿತಾಗಿ ನಾವು ನೋಡ್ತೇವೆ. ಶಿಷ್ಯನು ಯಾವಾಗಲೂ ಶುದ್ಧತೆಗೆ ಆದ್ಯತೆ ಕೊಡಬೇಕು ಮೊದಲನೇದಾಗಿ, ಎರಡನೇದಾಗಿ ಆದ್ಯತೆಗೆ ಕೊಡಬೇಕು, ಶುದ್ಧತೆ ಮತ್ತೆ ಆದ್ಯತೆಗೆ ಪ್ರಿಯಾರಿಟಿ ಕೊಡಬೇಕು, ಪ್ಯೂರಿಟಿ ಮತ್ತೆ ಪ್ರಿಯಾರಿಟಿ ಎಂಬುದಾಗಿ ನಾವು ನೋಡ್ತೇವೆ. ಈ ಶುದ್ಧತೆಯ ಕುರಿತಾಗಿ ನೋಡುವಾಗ, ಹಸುಗೂಸಿನಂತೆ ನಾವು ಶುದ್ಧರಾಗಿರ್ಬೇಕೆಂಬುದಾಗಿ. ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ವಾಕ್ಯ ನೋಡ್ಬಿಡೋಣ, ಮತ್ತಾಯನ ಸುವಾರ್ತೆ 18:5. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು, ಆತನ ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು ಎಂಬುದಾಗಿ. ಇಲ್ಲಿ ಎರಡು ಒಂದು ಉದಾಹರಣೆ ಕೊಡ್ತಾನೆ ಅಂದ್ರೆ, ಒಂದು ಚಿಕ್ಕ ಮಕ್ಕಳಂತ ಆಗ್ಬೇಕೆಂಬುದಾಗಿ, ಅಂದ್ರೆ ಶುದ್ಧತೆ ಕುರಿತಾಗಿ. ಈ ಹಸು ಮಕ್ಕಳಿಗೆ ಅವ್ರಿಗೆ ಯಾವ ರೀತಿಯಾಗಿ ಅವ್ರಿಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಿರುವುದಿಲ್ಲವೋ ಆ ರೀತಿಯಾಗಿ ಶಿಷ್ಯನು ಶುದ್ಧತೆ ಕುರಿತಾಗಿರ್ಬೇಕು, ಹಸು ಮಕ್ಕಳಂತೆ ಚಿಕ್ಕ ಮಕ್ಕಳಂತೆ ಇರ್ಬೇಕೆಂಬುದಾಗಿ ನೋಡ್ತೇವೆ. ಆದ್ಯತೆಯನ್ನ ಆ ಪರಲೋಕ ರಾಜ್ಯದ ಕಡೆಗೆ ನಾವು ಕೊಡ್ಬೇಕೆಂಬುದಾಗಿ, ಈ ಪ್ಯೂರಿಟಿ ಮತ್ತೆ ಪ್ರಿಯಾರಿಟಿಯನ್ನ ಶುದ್ಧತೆಯ ಕುರಿತಾಗಿ ಮತ್ತೆ ಆ ಪರಲೋಕದ ಕುರಿತಾಗಿ ನಮ್ಮ ಆದ್ಯತೆಯನ್ನ ಕೊಡಬೇಕೆಂಬುದಾಗಿ ನಾವು ನೋಡ್ತೇವೆ ಪ್ರೇರಿ. ಇನ್ನ ಕಡೆದಾಗಿ ಎರಡು ಅಕ್ಷರಗಳಿದೆ ಇಲ್ಲಿ. ಎಲ್ ಅಂದ್ರೆ ಲರ್ನಿಂಗ್ ಅಂದ್ರೆ ಕಲಿಯುವಂಥದ್ದು, ಶಿಷ್ಯರು ಯಾವಾಗಲೂ ಕಲಿಯುವಂಥವ್ರಾಗಿರ್ಬೇಕೆಂಬುದಾಗಿ ನಾವು ನೋಡ್ತೇವೆ ಪ್ರೇರಿ. ಇದಕ್ಕೆ ಸಂಬಂಧಪಟ್ಟಾಗೆ 3:11 ವಚನ ಇದೆ, ನಾನು ಹಾಗೆ ಮುಖ್ಯಾಂಶಗಳನ್ನು ತಿಳಿಸ್ತೀನಿ. 3:11 ಆತನು ತಿಳಿಸುವಂಥದ್ದು ಅನೇಕ ವಿಷಯಗಳಿದೆ. ಆಮೇಲೆ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟಡಗಳನ್ನ ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು. ಆಗ ಆತನು ಇವುಗಳನ್ನೆಲ್ಲ ನೋಡುತ್ತಿರಲಿಲ್ಲ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನ ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅವ ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷನಾಗುವುದಕ್ಕೆ ಯುಗದ ಸಮಾಪ್ತಿಗೂ ಸೂಚನೆ ಏನು ಎಂದು ನಮಗೆ ಹೇಳು ಅನ್ನಲು, ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ. ಯಾಕಂದ್ರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು, ಕಳವಳ ಪಡದಂತೆ ನೋಡಿಕೊಳ್ಳಿರಿ. ಯಾಕಂದ್ರೆ ಆಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವವು, ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳಾಗುವು. ಇವೆಲ್ಲ ನೂತನ ಕಾಲು ಹುಟ್ಟುವ ಪ್ರಸವೇದನೆ ಪ್ರಾರಂಭ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯಗಳು ಈ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಮತ್ತು 25ನೇ ವಚನ, ಇದು ಯಹೂದರಿಗೆ ಸಂಕಟ ಕಾಲದಲ್ಲಿ ನಡೆಯುವ ಸಮಯದಲ್ಲಿ ನಡೆಯುವಂತಹ ವಿಷಯಗಳ ಕುರಿತಾಗಿ ಇರುವಂತದ್ದನ್ನ ನೋಡ್ತೇವೆ. ಅಂದ್ರೆ ನಿಮ್ಗೆ ಈ ಸತ್ಯಗಳು ಯಾವಾಗ ನಡೀತದೆ ಏನು ಎಂಬ ಸತ್ಯವನ್ನ ನೀವು ಕಲಿಬೇಕೆಂಬುದಾಗಿ, ಲರ್ನಿಂಗ್ ಸತ್ಯದ ಮೇಲೆ ನೀವು ನಿಲ್ಬೇಕೆಂಬುದಾಗಿ ತಿಳಿಸುವಂತ ವಾಕ್ಯ ಭಾಗವಾಗಿದೆ. ಪ್ರಿಯರಿ, ಈ 29ನೇ ಒಂದು ವಚನಗಳು ನೋಡೋಣ. ಆ ದಿನಗಳ ಸಂಕಟವು ತೀರದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು,
ಚಂದ್ರನು ಬೆಳಕು ಕೊಡದಿರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲು ಎಂಬುದಾಗಿ. ಅಂದ್ರೆ ಈ ಯೇಸುಸ್ವಾಮಿ ಬರುವಂತದ್ದನ್ನ ಈ ಮಧ್ಯಾಕಾಶಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ನಡೆಯುವಂತ ಕಾರ್ಯಗಳಲ್ಲ. ಆತ ಮಧ್ಯಾಕಾಶಕ್ಕೆ ಬರುವಾಗ ಯಾವುದೇ ಸೂಚನೆಗಳಿಲ್ಲ. ಇದು ಆತನ ಬರೋಣದಲ್ಲಿ ಮೊದಲನೇ ಅಂತ ಆದ ನಂತರ ಈ ಸಂಕಟ ಕಾಲದಲ್ಲಿ ಆಗುವಂತ ಸೂಚನೆಗಳು ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಶಿಷ್ಯನ ಲರ್ನಿಂಗ್ ಸತ್ಯವನ್ನ ಕಲಿಬೇಕೆಂಬುದಾಗಿ ನಾವು ನೋಡುತ್ತೇವೆ. ಕಡೆಯದಾಗಿ ಒಂದು ಅಕ್ಷರ ನೋಡಿ, ಇವತ್ತಿನ ಕೂಟ ಮುಗಿಸ್ತೇನೆ. ಇ ಎಂಬುದಾಗಿ ನೋಡ್ತೇವೆ, ಎಟರ್ನಲ್ ಕಿಂಗ್ಡಮ್ ಎಂಬುದಾಗಿ. ಡಿಸೈಪಲ್ ಅಲ್ಲಿ ಲಾಸ್ಟ್ನೇ ಅಕ್ಷರ ಎಟರ್ನಲ್ ಕಿಂಗ್ಡಮ್ ಎಂಬುದಾಗಿ, ಅಂದ್ರೆ ಶಾಶ್ವತವಾದ ರಾಜ್ಯದ ಆಶೀರ್ವಾದವನ್ನಕ್ಕಾಗಿ ನಾವು ಜೀವಿಸ್ಬೇಕೆಂಬುದಾಗಿ ನಾವು ನೋಡ್ತೇವೆ. 25ನೇ ಅಧ್ಯಾಯ ಮತ್ತೆ ಬರ್ಸುವಂತೆ 34ನೇ ವಚನ, ಒಂದೇ ವಚನ ಓದ್ತೀನಿ. ನನ್ನ ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ. ಪ್ರಿಯ ನೋಡ್ರಿ, ಶಿಷ್ಯನು ಯಾವಾಗಲೂ ತನ್ನ ದೃಷ್ಟಿಯನ್ನ ಶಾಶ್ವತ ರಾಜ್ಯದ ಕಡೆಗೆ, ಆಶೀರ್ವಾದದ ಕಡೆಗೆ ದೃಷ್ಟಿ ಇಡಬೇಕೆಂಬುದಾಗಿ ನಾನು ನೋಡ್ತೇವೆ. ಹೀಗೆ ಈ ರೀತಿಯಾಗಿ ಶಿಷ್ಯರ ಕುರಿತಾಗಿ, ಡಿಸೈಪಲ್ ಕುರಿತಾಗಿ, ಡಿ ಅಂದ್ರೆ ಡಿಸಿಷನ್, ಐ ಅಂದ್ರೆ ಇನ್ಸ್ಟ್ರಕ್ಷನ್, ಎಸ್ ಅಂದ್ರೆ ಸೆಂಟ್ ಫಾರ್ವರ್ಡ್, ಸಿ ಅಂದ್ರೆ ಕ್ಯಾರಿ ಓಕ್, ಐ ಅಂದ್ರೆ ಇಂಪ್ಲಿಸಿಟ್ ಒಬಿಡಿಯನ್ಸ್, ಪಿ ಅಂದ್ರೆ ಪ್ಯೂರಿಟಿ ಅಂಡ್ ಪ್ರಿಯಾರಿಟಿ, ಎಲ್ ಅಂದ್ರೆ ಲರ್ನಿಂಗ್, ಇ ಅಂದ್ರೆ ಎಟರ್ನಲ್ ಕಿಂಗ್ಡಮ್. ಈ ಇಷ್ಟು ವಿಷಯಗಳು ಒಂದು ಲಕ್ಷಣ ಗುರುತಾಗಿ ನಾನು ನೋಡುತ್ತೇವೆ. ಆದ್ರಿಂದ ಇವತ್ತು ನಾವು ಆತನ ಮೇಲೆ ನಂಬಿಕೆ ಇಟ್ಟು ಆತನ ಶಿಷ್ಯರಾಗಬೇಕು. ವಿಶ್ವಾಸಿಗಳಲ್ಲ, ಯಾವಾಗಲೂ ಶಿಷ್ಯರನ್ನಾಗಿ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೇವೆ. ಆದ್ರಿಂದ ಆತನ ಕೊಟ್ಟಂತ ರಕ್ಷಣೆಯನ್ನ ಕಾಪಾಡಿಕೊಂಡು ಆತನಿಗಾಗಿ ಜೀವಿಸೋಣ, ಆತನ ರಾಜ್ಯಕ್ಕಾಗಿ ಜೀವಿಸೋಣ. ನಾನು ಮುಂದಿನ ವಾರ, ಮುಂದಿನ ದಿನಗಳಲ್ಲಿ ನನಗೆ ಸಿಕ್ಕುವಂತ ಸಮಯಗಳಲ್ಲಿ ಈ 12 ಅಪೊಸ್ತಲರ ಕುರಿತಾಗಿರ್ತಕ್ಕಂತ ಇತಿಹಾಸ ಮತ್ತೆ ಅವರ ಜೀವನ ಚರಿತ್ರೆಯನ್ನ ಕಲೀಲಿಕ್ಕಾಗುವಂತೆ ನೀವೆಲ್ಲ ಪ್ರಾರ್ಥನೆ ನೆನಪು ಮಾಡ್ರಿ.